ಈ ಸರ್ಕಾರದ ಮೇಲೆ ಮತ್ತೊಂದು ಬಹುದೊಡ್ಡದಾಗಿ ಆರೋಪ ಏನು ಬರುತ್ತೆ ಅಂತಂದ್ರೆ ಕೃಷಿ ವಿಚಾರದಲ್ಲಿ ಬರುತ್ತೆ ರೈತರ ವಿಚಾರದಲ್ಲಿ ನಾವೆಲ್ಲ ಕಿಸಾನ್ ಸಮ್ಮಾನ್ ದುಡ್ಡನ್ನು ಕೊಡ್ತಾ ಇದ್ದೀವಿ ಎಲ್ಲ ಹೇಳ್ತಾರೆ ಬಟ್ ನಿಜವಾಗಿ ಪ್ರೊಟೆಸ್ಟ್ ರೈತರು ಇವ್ರ ವಿಚಾರದಲ್ಲಿ ಮಾಡ್ತಾ ಮಾಡುತ್ತಾ ಇದ್ದಿದ್ದು ಕೃಷಿ ವಲಯಕ್ಕೆ ಬಜೆಟ್ನಲ್ಲಿ ಏನುಂಟು ಏನಿಲ್ಲ ರೈತ ಕೃಷಿ ಸಮುದಾಯಕ್ಕೆ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಕೃಷಿ ಸಮ್ಮಾನ್ ಯೋಜನೆ ಬೆಂಬಲ ಬೆಲೆ ಕೃಷಿ ಉತ್ಪನ್ನಗಳಿಗೆ ಜಿ ಎಸ್ ಟಿಯಿಂದ ಮುಕ್ತಿ ಏನಾದರೂ ಸಿಗುತ್ತಾ ಕೃಷಿ ಉತ್ಪನ್ನಗಳ ಹೆಚ್ಚಳಕ್ಕೆ ಮೋದಿ ಸರ್ಕಾರದ ಪ್ಲ್ಯಾನ್ ಏನು ಇವೆಲ್ಲವೂ ಕೂಡ ಈಗ ಬಹಳ ಬಹಳ ಕುತೂಹಲಕಾರಿಯಾಗಿದೆ ಕೃಷಿ ಉತ್ಪನ್ನಗಳ ಹೆಚ್ಚಳಕ್ಕೆ ಮೋದಿ ಸರ್ಕಾರದ ಪ್ಲಾನ್ ಏನು ಅಂತ ಹೇಳಿ ಕೃಷಿ ಸಮ್ಮಾನ ಯೋಜನೆಯಡಿ ಸಹಾಯಧನವನ್ನು ಹೆಚ್ಚಿಸಬಹುದು ಸೊ ಈ ಸಹಾಯಧನ ಈಗ ಏನಾಗಿದೆ ಅಂದ್ರೆ ಆರು ಸಾವಿರ ರೂಪಾಯಿ ಇದೆ ವರ್ಷಕ್ಕೆ ನಾಲ್ಕು ತಿಂಗಳಿಗೆ ಸಲ ಎರಡು ಸಾವಿರ ರೂಪಾಯಿಯನ್ನ ಹಾಕ್ತಾರೆ ಬಟ್ ಈಗ ಅದನ್ನ ಹನ್ನೆರಡು ಸಾವಿರ ಸಹಾಯಧನ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಆ ಪ್ರಮಾಣದಲ್ಲಿ ಏರಿಕೆ ಮಾಡಿದರೆ ಯಾ ಎಷ್ಟಾಗುತ್ತೆ ಅದು ಇನ್ನು ಕಡಿಮೆನ ಅಷ್ಟಾಗಲಿಕ್ಕಿಲ್ಲ ಅನಿಸುತ್ತೆ ಅದನ್ನು ಇನ್ನೊಂದು ಸ್ಟೇಜಿಗೂ ಕೂಡ ತೊಗೊಂಡು ಹೋಗ್ಬೋದು ಪ್ರತಿ ತಿಂಗಳು ರೈತರ ಖಾತೆಗೆ ಒಂದು ಸಾವಿರ ರೂಪಾಯಿ ಸಾಧ್ಯತೆ ಇದೆ ಅಂತೇಳಿ ಈಗ ನಾಲ್ಕು ತಿಂಗಳಿಗೆ ಒಂದು ಸಲ ಎರಡು ಸಾವಿರ ರೂಪಾಯಿ ಹಾಕ್ತಾಯಿದ್ರು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತೇಳಿ ಕೃಷಿ ಸಮ್ಮಾನಲ್ಲಿ ಇದ್ರು ಬಟ್ ಈಗ ಹನ್ನೆರಡು ಸಾವಿರ ರೂಪಾಯಿ ಮಾಡಿ ಅದನ್ನು ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಬರೋ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಅದ ಅಂತಿದ್ದಾರೆ ಮಾಡ್ಬೋದು ಎರಡು ಸಾವಿರ ರೂಪಾಯಿ ಇಲ್ಲಿ ಮಕ್ಕಳಿಗೆ ಕೊಡೋದೇ ಆಗುತ್ತೆ ಅನ್ನೋದಾದರೆ ಪ್ರತಿ ತಿಂಗಳು ರೈತರಿಗೆ ಒಂದು ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಏನಾಗುತ್ತೆ ಕೊಡಲಿ ಅಂತ ಕೇಳ್ತಾರೆ ಬಟ್ ಕೊಡೋಕ್ಕೆ ಸಾಧ್ಯನಾ ಅನ್ನೋದು ಇನ್ನೊಂದು ಪ್ರಶ್ನೆ ರಸಗೊಬ್ಬರ ಕೃಷಿ ರಾಸಾಯನಿಕಗಳ ಮೇಲೆ ಅಧಿಕ ಸಹಾಯಧನ ಅಂತಿದ್ದಾರೆ ಇದು ಆ್ಯಕ್ಚುಲಿ ಮಾಡಬೇಕು ಈಗ ಆ್ಯಕ್ಚುಲಿ ಮಾಡಬೇಕು ಬಟ್ ಅದು ರೇಟ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆಗೆ ದುಡಿಯುವ ಜನರ ಕೂಲಿ ಹೆಚ್ಚಳವನ್ನು ಮಾಡ್ಬೋದು ಇದನ್ನ ಮಾಡಬೇಕು ಆ್ಯಕ್ಚುಲಿ ಇದೇ ಬೇಕಾಗಿರುವಂಥದ್ದು ಏನು ಸಾಕಾಗುತ್ತೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅದಕ್ಕೆ ಎಲ್ಲಿ ಸಾಕಾಗುತ್ತೆ ನೀವು ಅವ್ರು ಆಚೆ ಹೋದ್ರೇನೆ ಅವರಿಗೆ ದುಡ್ಡು ಜಾಸ್ತಿ ಸಿಗುತ್ತೆ ಇನ್ನು ಪಶುಸಂಗೋಪನಾ ವಲಯಕ್ಕೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ಅಂತಿದ್ದಾರೆ ಇವ್ರನ್ನೆಲ್ಲ ಒಳಗಡೆ ತಗೊಳ್ಬೇಕು ಆ್ಯಕ್ಚುಲಿ ನೀವು ಒಂದು ಕಡೆಗೆ ಗೋ ಹತ್ಯೆ ಆಗಬಾರ್ದು ಪಶುಗಳನ್ನು ಯಾರೆಲ್ಲರೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಕಟುಕರಿಗೆ ಅಂತೆಲ್ಲ ಹೇಳ್ತಾರೆ ಬಟ್ ಅವುಗಳನ್ನು ಸಾಕೋಸ್ಕರ ಒಂದಿಷ್ಟು ವಿನಾಯಿತಿಗಳನ್ನು ಕೊಡಬೇಕಲ್ಲ ಏನಾದ್ರೂ ಒಂದಿಷ್ಟು ಸಹಾಯಧನಗಳು ಬರಬೇಕಲ್ಲ ಆವಾಗ ಒಂದಿಷ್ಟು ಬರ್ಬೋದು ಈಗ ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆಗೆ ಹೇಗೆಲ್ಲ ಇದೆ ಆ ರೀತಿಯಾಗಿ ಏನಾದರೂ ಬೆನಿಫಿಟ್ಗಳು ಬರೋ ರೀತಿಯಲ್ಲಿ ಆಗೋದಾದರೆ ಅದು ದೊಡ್ಡ ರೀತಿಯಾದಂಥದ್ದೇ ಆಗುತ್ತೆ ಅಲ್ಲಿ ಇನ್ನು ರೈತರಿಗೆ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಇದನ್ನು ಮಾಡ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ಇದನ್ನು ಮಾಡ್ತಾರೆ ಅದೇನು ಮಾಡ್ತಾ ಇಲ್ಲ ಅಂತಲ್ಲ ಸೊ ಇದು ಬಹುಮುಖ್ಯವಾಗಿ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ರೈತರು ಇವ್ಯಾವುದನ್ನು ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇಲ್ಲ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ನಾವು ಬೆಳೆದಂತಹ ಬೆಲೆಗೆ ಬೆಂಬಲ ಬೆಲೆಯನ್ನು ಎಮ್ ಎಸ್ ಬಿ ಅದನ್ನು ಸರಿಯಾಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಫಿಕ್ಸ್ ಮಾಡಿಬಿಡಿ ನಾವು ಬೆಳೆಯುವಂಥ ಬೆಳೆಗೆ ಅಂತ ಹೇಳಿ ಸೊ ಅದು ಎಲ್ಲದಕ್ಕೂ ಬರಬೇಕು ಈಗ ಆಲ್ಮೋಸ್ಟ್ ಆಲ್ ತಂದಿದ್ದಾರೆ ಒಂದಿಷ್ಟು ಇದಕ್ಕೆ ಬಟ್ ಎಲ್ಲದಕ್ಕೂ ಕೊಡಿ ಅಂತ ಕೇಳ್ತಾ ಇದ್ದರೆ ಎಲ್ಲದಕ್ಕೂ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಕೊಡೋಕ್ಕಾಗೋದು ಕಷ್ಟ ಅದು ಇನ್ನೊಂದಿಷ್ಟು ಹೆಚ್ಚಿನ ರೀತಿಯಲ್ಲಿ ತರಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಬಹುದೊಡ್ಡದಾಗಿ ರೈತರೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರು ಎಮ್ ಎಸ್ ಪಿ ವಿಚಾರದಲ್ಲಿನೇ ಸೊ ಹಾಗಾಗಿ ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆಯನ್ನ ಕೊಡುವಂಥದ್ದು ನಿಗದಿತ ಬೆಲೆಯನ್ನು ಫಿಕ್ಸ್ ಮಾಡುವಂಥದ್ದು ಏನಿದೆಯಲ್ಲ ಆಗಬೇಕು ಅನ್ನುವಂಥದ್ದು ಅವ್ರದ್ದು ಬೇಡಿಕೆ ಇವುಗಳೆಲ್ಲೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಒಂದು ಕಡೆಗೆ ಆದರೆ ನಿಜವಾಗಿಯೂ ಅವ್ರು ಕೇಳ್ತಾ ಇರುವಂಥದ್ದು ನಮಗೆ ಫಿಕ್ಸ್ ರೇಟ್ ಬೇಕು ನೀವೆಲ್ಲದಕ್ಕೂ ಫಿಕ್ಸ್ ಹೇಳ್ತೀರಾ ಒಂದು ಹಾಲು ತೊಗೊಂಡ್ರೆ ಅದಕ್ಕೊಂದು ಫಿಕ್ಸ್ ರೇಟ್ ಇದೆ ಮೊಸರು ತೊಗೊಂಡ್ರೆ ಒಂದು ಫಿಕ್ಸ್ ರೇಟ್ ಇದೆ ಎಲ್ಲದಕ್ಕೂ ಫಿಕ್ಸ್ ಇದೆ ನಿಮಗೆ ಬೇಳೆಕಾಳು ತೊಗೊಂಡ್ರೆ ಅದಕ್ಕೊಂದು ಫಿಕ್ಸ್ ರೇಟು ನಾವು ಬೆಳೆಯುವಂಥ ಬೆಳೆಗೆ ಯಾಕೆ ಫಿಕ್ಸ್ ರೇಟ್ ಇಲ್ಲ ನಾವು ಬೆಳೆದಿರುವಂಥ ಬೆಳೆಗೆ ಮಾರ್ಕೆಟ್ ಹೋದಾಗ ಅದಕ್ಕೊಂದು ರೇಟ್ ಇಡ್ತೀರಾ ನೀವು ಬಟ್ ನಾವು ಬೆಳೆಯುವಂಥ ಬೆಳೆಗೆ ಹಾಕಿಲ್ಲ ಇಲ್ಲಿ ನೂರು ರೂಪಾಯಿ ಇದ್ರೆ ಅಲ್ಲಿ ನೂರ ಇಪ್ಪತ್ತು ಮಾರಾಟ ಮಾಡ್ತಾ ಇರ್ತಾರೆ ನಮ್ಮ ಹತ್ರ ಯಾಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಖರೀದಿ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅದು ನಮಗೆ ಜಾಸ್ತಿ ಮಾಡಿ ಒಂದು ನೂರು ರೂಪಾಯಿ ಫಿಕ್ಸ್ ಮಾಡ್ತೀರಾ ನೂರು ರೂಪಾಯಿ ಫಿಕ್ಸ್ ಮಾಡಿ ನಮಗೊಂದು ಗ್ಯಾರಂಟಿ ಇರುತ್ತೆ ಅನ್ನುವಂಥದ್ದು ಅವ್ರಿಗಿದೆ ಅದನ್ನ ಮಾಡ್ತಾರೆ ಇಲ್ಲೋ ನೋಡಬೇಕು